ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ರೈತರ ಸಮುದಾಯಕ್ಕೆ ಬಂಪರ್ ಗುಡ್ ನ್ಯೂಸ್ ಬಂದಿದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ರೈತರು ಹಲವು ದಶಕಗಳಿಂದ ಇನಾಂ ಜಮೀನುಗಳನ್ನು ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಜಮೀನುಗಳಿಗೆ ಪಹಣಿ ಪಡೆಯಲು ನೀಡಲಾಗಿದ್ದಂತಹ ಕಾಲಾವಕಾಶವನ್ನು ಸರ್ಕಾರ ಮತ್ತೆ ಒಂದು ವರ್ಷ ವಿಸ್ತರಿಸಿದೆ. ಈ ಮೂಲಕ ಇನಾಂ ಜಮೀನು ಸಾಗುವಳಿದಾರ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ಈ ಸಂಬಂಧ ನಿನ್ನೆ ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ಸರ್ಕಾರ ಕೈಗೊಂಡಿದ್ದು, ರಾಜ ಮಹಾರಾಜರು ಬ್ರಿಟಿಷರ ಕಾಲದಲ್ಲಿ ಇನಾಂ ಜಮೀನನ್ನು ನೀಡಲಾಗ್ತಾ ಇತ್ತು. ಆಗಿನಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವಂತಹ ಅನೇಕ ರೈತರು ಪಹಣಿ ಪಡೆಯಲು ವಿವಿಧ ಕಾರಣಗಳಿಂದ ಅರ್ಜಿಯನ್ನ ಸಲ್ಲಿಸಿಲ್ಲ. ಹೀಗಾಗಿ ಭೂಮಿಯ ಹಕ್ಕನ್ನ ಕೂಡ ಪಡೆಯಲಾಗಿಲ್ಲ. ನಿಯಮಾನುಸಾರ ಅರ್ಹರಿಗೆ ಅರ್ಜಿ ಸಲ್ಲಿಸಿ ಇನಾಂ ಜಮೀನುಗಳಿಗೆ ಪಹಣಿ ಪಡೆಯಲು ಒಂದು ವರ್ಷ ಕಾಲಾವಕಾಶ ವಿಸ್ತರಿಸುವಂತೆ ಕಾಯ್ದೆಗೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದಿಸಲಾಗಿದೆ. ಕರ್ನಾಟಕದ ಕೆಲವು ಇನಾಂ ಅಬಾಲಿಷನ್ ಹಾಗೂ ಕೆಲವು ಇತರೆ ಕಾನೂನು ವಿಧೇಯಕ 2021ಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆ ನಿನ್ನೆ ಅನುಮೋದನೆ ನೀಡಿದ ಕಾರಣ ರಾಜ್ಯದಲ್ಲಿ ಇನ್ನಾಂ ಭೂಮಿಯ ಸಾಗುವಳಿದಾರ ರೈತರು ಅರ್ಜಿ ಸಲ್ಲಿಸೋದಕ್ಕೆ ಈಗ ಒಂದು ವರ್ಷ ಕಾಲಾವಕಾಶ ದೊರೆತಂತಾಗಿದೆ. ಅಂದಹಾಗೆ ರಾಜ್ಯದಲ್ಲಿ ಸುಮಾರು 1,00,000 ಎಕರೆ ಇನಾಂ ಜಮೀನು ಭೂಮಿ ಇದೆ. ಅದರಲ್ಲಿ ಬಳ್ಳಾರಿ ಜಿಲ್ಲೆಯೊಂದರಲ್ಲೇ 30,000 ಎಕರೆ ಇರೋದಾಗಿ ತಿಳಿದು ಬಂದಿದೆ. ತಾವು ಸಾಗುವಳಿ ಮಾಡಿಕೊಂಡು ಬರುತ್ತಿರುವಂತಹ ಇನಾಂ ಭೂಮಿಗೆ ಪಹಣಿ ಇಲ್ಲದ ಕಾರಣ ರೈತರು ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ಪಡೆಯಲು ಆಗದೆ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಜೊತೆಗೆ ಭೂಸ್ವಾಧೀನದಂತಹ ಸಂದರ್ಭದಲ್ಲಿ ಪರಿಹಾರ ದೊರೆಯದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಸರ್ಕಾರ ಈ ಮಸೂದೆಗೆ ತಿದ್ದುಪಡಿ ತಂದು ಒಂದು ವರ್ಷ ಕಾಲಾವಕಾಶ ನೀಡಿದ ಕಾರಣ ರೈತರಿಗೆ ಅನುಕೂಲವಾಗಲಿದೆ.